ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ ಆತ್ಮ ನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಟ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರೇ ನಮಸ್ಕಾರ ಇವತ್ತಿನ ಜಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಕೂಡ ನಾವು ಗೋಡಂಬಿ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ಇನ್ನು ಸಣ್ಣ ಪುಟ್ಟ ವಿಷಯಗಳು ಬಾಕಿ ಇದೆ ನಮ್ಮ ಹಿಂದಿನ ಕಂತುಗಳಲ್ಲಿ ಸ್ವಾಭಾವಿಕವಾಗಿ ಯಾವುದೇ ಬೆಳೆ ಅಂದ್ರೆ ಅದಕ್ಕೆ ಒಂದಷ್ಟು ರೋಗಗಳು ಒಂದಷ್ಟು ಕೀಟಗಳು ಇರಲೇಬೇಕು ಅದೊಂಥರ ಸಾಮಾಜಿಕ ನ್ಯಾಯನೋ ಏನೋ ಗೊತ್ತಿಲ್ಲ ಅಂಗಡಿನವರು ಬದುಕಲಿ ಎಲ್ಲ ಕಾರಣಕ್ಕೂ ಅಂತ ಹೇಳ್ಬೋದು ಕೆಲವೊಂದಷ್ಟು ಬೆಳೆಗಳಂತೂ ನಾವು ಈ ದಾಳಿಂಬೆ ಅಂತ ಬೆಳೆಯನ್ನು ಐ ಸಿ ಯು ಕ್ರಾಪ್ ಅಂತ ಹೇಳ್ತೀವಿ ಅಲ್ಲಿ ನೀವು ದಾಳಿಂಬೆಗೆ ಬಳಕೆ ಮಾಡುವಂಥ ರಾಸಾಯನಿಕಗಳ ಪಟ್ಟಿಯನ್ನು ನೋಡಿದರೆ ಖಂಡಿತವಾಗಿ ಜೀವನದಲ್ಲಿ ದಾಳಿಂಬೆಯನ್ನು ತಿನ್ನೋದಿಲ್ಲ ಅದೇ ಥರ ಕೆಲವು ತರಕಾರಿಗಳಲ್ಲಿದೆ ಟೊಮೆಟೊದಲ್ಲಿದೆ ಕ್ಯಾಬೇಜ್ ಅಂತ ಬೆಳೆಗಳಲ್ಲಿದೆ ಆದರೆ ನಮ್ಮ ಈ ಗೋಡಂಬಿ ಏನಿದೆ ಆ ದೃಷ್ಟಿಯಿಂದ ಇದೊಂಥರ ಶೂನ್ಯ ಸಿಂಪಡಣೆ ಬೆಳೆ ಅಂತ ಹೇಳ್ಬೋದು ಒಂದು ಒಂದೆರಡು ಮಹತ್ವದ ಇದು ಬಿಟ್ಟರೆ ಮತ್ತಿನ್ಯಾವುದೂ ಇಲ್ಲ ಅಲ್ಲಿ ಇದಕ್ಕೆ ರೋಗ ಮತ್ತು ಕೀಟಗಳಿದೆ ಎರಡೂ ಸಮಸ್ಯೆ ಕಡಿಮೆ ಇದೆ ಅದು ಬಹುಶಃ ಒಣಭೂಮಿ ಬೆಳೆ ಆಗಿರೋದಕ್ಕೂ ಹಾಗಿರ್ಬೋದು ಒಟ್ಟಾರೆ ಅಥವಾ ಆ ಗಿಡದ ಶಕ್ತಿನೂ ಆಗಿರ್ಬೋದು ಹಂಗೆ ಕೇಳಿದರೆ ಮಾವಿನಲ್ಲೂ ಕೂಡ ಆ ಪ್ರಮಾಣ ಕಡಿಮೆನೇನೆ ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಇವತ್ತಿನ ನಮ್ಮ ಕಂತ್ನಲ್ಲಿ ಜ್ಞಾನ ವಿಜ್ಞಾನಿ ಕಂತ್ ಗೋಡಂಬಿಯ ಕೀಟಗಳು ಮತ್ತು ರೋಗಗಳು ಒಂದೆರಡಿದೆ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಮಾಡಿ ಅದಕ್ಕೆ ಏನು ನಿಯಂತ್ರಣ ಕ್ರಮ ತಗೋಬೋದು ಅಂತೇಳಿ ಇವತ್ತು ಕೂಡ ನಮ್ಮ ಚರ್ಚೆಗೆ ಮತ್ತು ನಮಗೆ ಜ್ಞಾನವನ್ನು ಕೊಡೋದಕ್ಕೆ ಡಾಕ್ಟರ್ ಗುರುಪ್ರಸಾದ್ ಸರ್ ಇದ್ದಾರೆ ಅವರು ಮೂಲತಃ ತೋಟಗಾರಿಕಾ ತಜ್ಞರು ಏನಾದರೂ ನಮ್ಮ ಕೃಷಿ ವಿಜ್ಞಾನದಲ್ಲೂ ಕೂಡ ಎಂಟಮಾಲಜಿಸ್ಟ್ ಬೇರೆ ಹಾರ್ಟಿಕಲ್ಚರಿಸ್ಟ್ ಬೇರೆ ಪೆಥಾಲಜಿಸ್ಟ್ ಬೇರೆ ಹೇಳೋಂಥ ಇದು ಬಂದ್ಬಿಟ್ಟು ಹೇಗಿದೆ ಕಿಡ್ನಿ ಡಾಕ್ಟ್ರು ಬೇರೆ ಹಾರ್ಟ್ ಡಾಕ್ಟ್ರ್ ಬೇರೆ ಇದ್ದಂಗೆ ಆದರೆ ಈ ರೈತರ ಜೊತೆಗೆ ನಾವು ಒಡನಾಟ ಇಟ್ಕೊಂಡಾಗ ಒಂದು ರೀತಿ ಜನರಲ್ ಫಿಸಿಷಿಯನ್ ಥರ ಇರಬೇಕಿದೆ ಎಲ್ಲದೂ ಗೊತ್ತಿರಬೇಕಾಗತ್ತೆ ಅಥವಾ ಗೊತ್ತಿರೋದಕ್ಕೆ ಸಾಧ್ಯ ಇದೆ ಯಾಕೆಂದರೆ ಇಲ್ಲಿ ನಾವು ಎಲ್ಲನೂ ಕಲ್ತಿರ್ತೀವಿ ಕೃಷಿ ವಿಜ್ಞಾನದಲ್ಲಿ ಅದನ್ನು ಪ್ರ್ಯಾಕ್ಟೀಸ್ನಲ್ಲಿ ಇಟ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿ ಒಂದೇ ಏಕ ಗವಾಕ್ಷಿ ಇದರಲ್ಲಿ ರೈತರಿಗೆ ಸಲಹೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ಥರ ಈ ಗುರುಪ್ರಸಾದ್ ಸರ್ ಥರ ಫೀಲ್ಡಲ್ಲಿ ಇಳಿದಾಗ ಅದು ಗೊತ್ತಿರಲೇಬೇಕು ಇಲ್ಲ ನಾನು ಕೇಳಿ ಹೇಳ್ತೀನಿ ಹೇಳೋದು ಅಥವಾ ಇಲ್ಲ ಬೇರೆಯವ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೆ ಇಷ್ಟು ಕಂತುಗಳಲ್ಲಿ ಇಷ್ಟೊಂದು ಮಾಹಿತಿಯನ್ನು ಗುರುಪ್ರಸಾದ್ ಸರ್ ಒಬ್ಬರನ್ನೇ ನಮಗೆ ವ್ಯವಸ್ಥಿತವಾಗಿ ಕೊಡ್ತಾ ಇದ್ದಾರೆ ಬನ್ನಿ ಇವತ್ತು ಮತ್ತೆ ಗುರುಪ್ರಸಾದ್ ಸರ್ನ ಭೇಟಿಯಾಗಿ ಗೋಡಂಬಿಯ ರೋಗ ಮತ್ತು ಕೀಟಗಳ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾವು ಗೋಡಂಬಿ ಚರ್ಚೆಯನ್ನು ಇವತ್ತು ಮುಂದುವರಿಸ್ತಾ ಇದ್ದೀವಿ ಸರಿ ಗೋಡಂಬಿಯಲ್ಲಿ ಗೋಡಂಬಿನಲ್ಲಿ ಒಟ್ಟಾರೆ ನಾವು ಈಗ ಪ್ರಸ್ತಾವನೆಯಲ್ಲಿ ಹೇಳಿದಂಗೆ ರೋಗ ಕೀಟಗಳ ಸಮಸ್ಯೆ ಕಡಿಮೆ ಭಾಳ ಗಟ್ಟಿ ಬೆಳೆ ಬಹಳ ಇದು ಅಂತ ನಾವು ಅಂದ್ಕೋಬೋದು ಆದರೆ ಆದರೂ ಕೂಡ ಪ್ರತಿಯೊಂದಕ್ಕೂ ಆನೆಗೂ ಕೂಡ ಒಂದು ಶತ್ರು ಇದ್ದಾಗ ಒಂದು ಇದ್ದೇ ಇರುತ್ತೆ ಒಂದು ಎರಡೂ ಇದ್ದೇ ಇರುತ್ತೆ ಅಥವಾ ಈಗ ಹೊಸ ಪ್ರದೇಶಗಳಿಗೆ ಹೋದಾಗ ಇನ್ನೂ ಯಾವುದಾದ್ರೂ ಹೊಸ ಇದು ಬರಬಹುದು ಅದು ಸದ್ಯಕ್ಕೆ ನಿಮ್ಗೆ ಗೊತ್ತಿದ್ದಂತೆ ಈಗ ಯಾಕೆ ನೀವು ಸಹ ಬಹುತೇಕ ಕರ್ನಾಟಕದ ಎಲ್ಲ ಭಾಗದಲ್ಲಿ ನೋಡಿದ್ದೀರಿ ಅದೇ ಆ ಥರದ್ದು ಏನೋ ಉದ್ಭವ ಆಗಿಲ್ಲ ಅಂತ ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವ ಆಗಿಲ್ಲ ಈಗ ಸರ್ ನಾವು ಗೋಡಂಬಿಯ ಕೀಟಗಳಿಗೆ ಮೊದಲೇ ಬಂದರೆ ಗೋಡಂಬಿಯಲ್ಲಿ ಪ್ರಮುಖವಾದ ಕೀಟ ಯಾವುದು ಪ್ರಮುಖವಾಗಿ ಗೋಡಂಬಿಗೆ ತೊಂದರೆ ಕೊಡುವಂತದ್ದು ಟಿ ಮಸ್ಕಿಟೋ ಅಂತ ಕರಿತೀವಿ ಸೊ ಇದೇ ಬಹಳ ತೊಂದರೆ ಮಾಡುವಂತಹದ್ದು ಸೊ ಇದನ್ನ ನಾವು ಸರಿಯಾಗಿ ನಿಯಂತ್ರಣ ಮಾಡದೆ ಹೋದ್ರೆ ಇದರಿಂದನೆ ನಮ್ಮ ಕ್ರಾಪ್ ಸಾಕಷ್ಟು ಸುಮಾರು ನಲ್ವತ್ತರಿಂದ ಮಾವಿನಲ್ಲಿ ಈ ವರ್ಷ ಬಂದಿಲ್ಲ ಕಂಟ್ರೋಲ್ ಏನು ಕಷ್ಟ ಏನಿಲ್ಲ ಬಹಳ ಸಾಧ್ಯ ಅಷ್ಟೇ ಇದು ಟಿ ಮಸ್ಕಿಟೋ ಬಗ್ಗೆ ಏನಿದೆ ಇದು ಹಲವಾರು ಬೆಳೆಗಳಲ್ಲಿ ಹೌದೌದು ಈಗ ಸೀಬೆಕ್ ಬರ್ತದೆ ಸೀಬೆಗೆ ಬರ್ತದೆ ಗೋವಾ ಗೋವಾಗೆ ಬರ್ತದೆ ಮತ್ತೆ ಕೋಕೋದಲ್ಲಿ ಬರುತ್ತೆ ಕೋಕೋದಲ್ಲಿ ಬರ್ತದೆ ಡ್ರಮ್ ಸ್ಟಿಕ್ ಬರ್ತದೆ ಮತ್ತೆ ನೀಮಿಗೆ ಬರ್ತದೆ ಆಲ್ಟರ್ನೇಟ್ ವರ್ಸ್ ಅವೆಲ್ಲ ಅವೆಲ್ಲ ಚಾ ಟೀ ಸೊಳ್ಳೆ ಅಂದಂಗೆ ಟೀ ಟೀ ಮೂಲತಃ ಟೀ ಗಿಡದಲ್ಲೇ ಬಂದಿದೆ ಇದನ್ನೇ ರಿಪೋರ್ಟ್ ಮಾಡಿರುವಂತದ್ದು ಓಕೆ ಓಕೆ ಹಾಗಾಗಿ ಇದರ ಸಮಸ್ಯೆ ಒಂದು ಜಾಸ್ತಿ ಇದೆ ಅದರದ್ದು ಏನ್ ಸರ್ ಈಗ ಈಗಂತೂ ಹೆಂಗೋ ಆಲ್ಟರ್ನೇಟ್ ಹೋಸ್ ಇದೆ ಎಲ್ಲರೂ ತೋಟದಲ್ಲಿ ಇದೆ ಯಾವ್ದಾದ್ರು ಒಂದು ಮಾಡಿದ್ಮೇಲೆ ಇದ್ದೇ ಇರ್ತದೆ ಬರುತ್ತೆ ಮುಖ್ಯವಾಗಿ ತೊಂದರೆ ಮಾಡುವಂತ ಸಮಯ ಹೊಸದಾಗಿ ಚಿಗುರ್ ಬರಕ್ ಪ್ರಾರಂಭ ಮಾಡ್ತದೆ ನೋಡಿ ಅಂದ್ರೆ ನವಂಬರ್ ಸೆಪ್ಟೆಂಬರ್ ನವೆಂಬರ್ ನಂತರ ಹೊಸದಾಗಿ ಚಿಗುರ್ ಬರುವಾಗ ಅದು ಯಾವಾಗ ಸೆಕ್ಯುಲೆಂಟ್ ಪೋರ್ಷನ್ ಹೊಸದಾಗಿ ಎಳೆ ಭಾಗ ಏನಿರ್ತದೆ ರಸ ಅಲ್ಲಿ ರಸ ಇರಕ್ ಹೋಗದಾಗ ಒಂದ್ ರೀತಿಯ ಲಾವ ರಸವನ್ನ ಅದು ಗಿಡದ ಮೇಲೆ ಬಿಡ್ತದೆ ಅದೇನಾಗ್ತದೆ ಟಾಕ್ಸಿಕ್ ಇದಾಗಿ ಪರಿಣಾಮ ಆಗಿ ಅದು ತುದಿಯಿಂದ ಒಣಗಿ ಅದು ಕಂಪ್ಲೀಟ್ ನ್ಯೂ ಶೂಟ್ ಒಣಕ್ಕೆ ಆ ಹೊಸ ಇದು ಅಂದರೆ ಇದು ರಸ ಹೀರಿದ್ರಿಂದ ಒಣಗೋದಲ್ಲ ಇದ್ರೆ ಅದಲ್ಲ ಚುಚ್ಚದಾಗ ಒಂದು ರೀತಿಯ ಲಾಭದ ಒಂದು ಇದನ್ನ ಅದಕ್ಕೆ ಬಿಟ್ಟಾಗ ಇದಾಗಿದೆ ಅದು ಒಣಗೋಗುವಂಥದ್ದು ಓಕೆ ಸೊ ಆ ಸಮಯದಲ್ಲೇ ಜಾಸ್ತಿ ಅದು ತೊಂದರೆ ಕೊಡುವ ಅಂತದಲ್ಲಿ ಈಗ ಓಕೆ ಹಂಗಾದ್ರೆ ಇದ್ರದ್ದು ಮುಖ್ಯವಾಗಿ ಎಳೆ ಕಾಂಡದ ಮೇಲೆ ಎಲೆ ಕಾಂಡದ ಮೇಲೆ ಎಲೆಯ ತುದಿ ಚಿಗರ್ತಾ ಇರ್ತದಲ್ಲ ಹೊಸದಾಗಿ ಚಿಗರ್ ಬರುವಂತ ಸಮಯ ಚಿಗರ್ ಭಾಗದಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ಮುಂದಿನ ಹಂತದಲ್ಲೂ ಬರ್ತದೆ ಅದು ಕಂಟಿನ್ಯೂಸ್ ಏನಾಗ್ತದೆ ಚಿಗರ್ ಹೊಸದಾಗಿ ಚಿಗರ್ ಬರುವಂತಹದ್ದು ಗಿಡದಲ್ಲಿ ಒಂದು ಎರಡು ಎರಡೂವರೆ ತಿಂಗಳು ಕಂಟಿನ್ಯೂ ಆಗ್ತಾ ಇರ್ತದೆ ಇದು ಕೂಡ ಲೈಫ್ ಸೈಕಲ್ ಟ್ವೆಂಟಿ ಒನ್ ಡೇಸ್ ಎಲ್ಲ ಮೊಟ್ಟೆ ಇಟ್ಟು ಅದ್ರಲ್ಲಿ ಸಣ್ಣ ಮರಿ ಉತ್ಪಾದನೆ ಆಗಿ ಅಡಲ್ಟ್ ಆಗೋದಕ್ಕೆ ಇಪ್ಪತ್ತೊಂದು ದಿವಸ ಲೈಫ್ ಸೈಕಲ್ ಇದೆ ಫಾಸ್ಟ್ ಇದೆ ಅದಕ್ಕೆ ನಾವು ಇದಕ್ಕೆ ಸಿಂಪಣೆಯನ್ನ ರೆಕಮೆಂಡ್ ಮಾಡುವಾಗ ಫಸ್ಟ್ ಸಿಂಪಣೆ ಮಾಡಿದ ನಂತರ ನೋಡ್ಕೊಂಡು ಇಪ್ಪತ್ತೊಂದು ದಿವಸ ಆದ್ಮೇಲೆ ಏನಾದ್ರು ಸಣ್ಣ ಮೈನರ್ ಡ್ಯಾಮೇಜ್ ಇನ್ನೊಂದ್ಸಾರಿ ಸಿಂಪಣೆ ಮಾಡಿ ಅಂತ ಅವಾಗ ಏನಾಗ್ತದೆ ಎರಡನೇ ಲೈಫ್ ಸೈಕಲ್ ಕೂಡ ಅದು ಕಂಟ್ರೋಲ್ ಆಗ್ತದೆ ಸರಿ ಈಗ ಎಳೆ ಎಲೆ ಮತ್ತೆ ಚಿಗ್ರ ಮೇಲೆ ಮುಂದೆ ಹೂವಿನ ಮೇಲೆ ಮುಂದೆ ಹೂವಿನ ಮೇಲೂ ಕೂಡ ಡ್ಯಾಮೇಜ್ ಮಾಡ್ತದೆ ಒಂದು ಸ್ವಲ್ಪ ಡ್ಯಾಮೇಜ್ ಈಗ ರೈತರು ಕಂಟ್ರೋಲ್ ಮಾಡದೆ ಹೋದ್ರೆ ಸ್ವಲ್ಪ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಹೂವು ಮತ್ತೆ ಕಾಯಿಗಳು ಇರ್ತದೆ ನೋಡಿ ಎಳೆ ಕಾಯಿ ಅಲ್ಲೂ ಕೂಡ ಚುಚ್ಚದಾಗ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಆದಾಗ ಅದು ಕೂಡ ಕಪ್ ಕಜ್ಜಿ ರೀತಿ ಕಪ್ಪಾಗಿ ಇದಾಗುವಂತದ್ದು ಸೀಬೆ ನಲ್ಲೂ ಕೂಡ ನೋಡಿದ್ರು ನಾವು ಕಚ್ಚಿ ಬಗ್ ಅಂತಾನೆ ಇದೆ ಬಗ್ಗೆ ಕಜ್ಜಿ ಬಗ್ಗ ಅಂತ ಕರೆಯುವಂತಹದ್ದು ಅದು ಕೂಡ ಇದು ಮಾಡಿದಾಗ ಒಂಥರ ಕ್ಯಾಂಕರ್ ರೀತಿ ಬರ್ತದೆ ಕ್ಯಾಂಕರ್ ಬೇರೆ ಇದೆ ಕಜ್ಜಿ ತರನು ಇರ್ತದೆ ಅದಕ್ಕೂ ಅದೇ ರೀತಿ ಒಂದು ಡ್ಯಾಮೇಜ್ ಆಗುತ್ತೆ ಇಲ್ಲೂ ಗೋಡಂಬಿ ಬೀಜ ಆಗತ್ತೆ ಅದೇ ರೀತಿ ಅವಾಗ ಏನಾಗುತ್ತೆ ಅದು ಒಂದು ಅದ್ರದ್ದು ಬೆಳವಣಿಗೆ ಸೈಜ್ ಕಡಿಮೆ ಆಗುತ್ತೆ ಡ್ಯಾಮೇಜ್ ಆಗಿ ಬೆಳವಣಿಗೆ ಸೈಜ್ ಆಮೇಲೆ ಬಹುಶಃ ಅದ್ರ ಮಾರ್ಕೆಟ್ ಇದ್ರದ್ದು ಸ್ವಲ್ಪ ಕಡಿಮೆ ಆಗ್ತದೆ ಹಾ ಇದೇನು ಕಜ್ಜಿ ಇದೆ ಹೌದೌದು ಆಲ್ಮೋಸ್ಟ್ ಅದಕ್ಕೇನ ಅಂತ ಬೀಜಗಳಿದ್ರೆ ನಾವ್ ರೈತರಿಗೆ ಸಾರ್ಟ್ ಔಟ್ ಮಾಡ್ಕೊಂಡು ಈಗ ನೂರ್ ಕೆಜಿ ಒಂದು ಎರಡ್ ಕೆಜಿ ಬಂದ್ರು ಸೆಪರೇಟ್ ಮಾಡೇನ ಕೊಡಿ ಅಂತ ಹೇಳ್ತೀವಿ ಓಕೆ ಸೆಪರೇಟ್ ಮಾಡಿ ಮಾಡಿದ್ರೆ ಒಳ್ಳೆ ಸೊ ಹಂಗಂದ್ರೆ ಇದು ನಿರ್ವಹಣೆ ಮಾಡ್ಲಿಲ್ಲಾ ಅಂದ್ರೆ ಎಳೆ ಚಿಗುರ್ದಿಂದ ಎಡ್ದು ಹೂವಿನಿಂದ ಹಿಡ್ದು ಲಾಸ್ಟು ಕಾಯಿ ಕಾಯಿ ಬರ್ತದೆ ಅಂದ್ರೆ ನವಂಬರ್ ನಿಂದ ಹಿಡಿದು ಮಾರ್ಚ್ ವರೆಗೂ ಇದರ ಒಂದು ಬಾಧೆ ನಾವು ಒಂದು ಐದು ದಿನಗಳಲ್ಲಿ ಬರ್ತದೆ ಇರ್ತದೆ ಇದು ಸರ್ ಈಗ ಬರಲಾರ್ದಂಗೆ ನೋಡ್ಕೊಳ್ಳೋದಂಗೆ ಬಂದ ಮೇಲೆ ನಿಯಂತ್ರಣ ಆಮೇಲೆ ನೋಡೋಣ ಈಗ ಬರಲಾರ್ದಂಗೆ ಹಿಂಗ್ ಮಾಡಿದ್ರೆ ಕಡಿಮೆ ಹೇಳೋದು ಒಂದು ನೀವು ತಳಿ ಹೇಳ್ತಾ ಇದ್ರಿ ಭಾಸ್ಕರ ಸ್ವಲ್ಪ ಮಟ್ಟಿಗೆ ಅದು ಬೇರೆ ಬೇರೆ ಉಳ್ಳಾಳವನ್ನು ಎಸ್ಕೇಪ್ ಆಗುತ್ತೆ ಯಾವುದೇ ಇದಿಲ್ಲ ನಿರೋಧಕ ಶಕ್ತಿ ಇಲ್ಲ ಸಾಮಾನ್ಯ ಈ ತರ ಕೀಟಗಳಿಗೆ ನಿರೋಧಕ ಶಕ್ತಿ ಇರೋದಿಲ್ಲ ಸೊ ಈಗ ಅದು ಬಿಟ್ಟು ಇನ್ನೇನು ಈಗ ಪ್ರೂನಿಂಗ್ ನಾನು ಮಾಡ್ತೀನಿ ಅಥವಾ ಗಾಳಿ ಬೆಳಕು ಮಾಡಿದ್ರೆ ಇದರ ಒಂದು ಸಂಖ್ಯೆ ಕಡಿಮೆ ಆಗ್ತದೆ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಸ್ವಲ್ಪ ಗಾಳಿ ಬೆಳಕು ಬೆಳಕು ಚೆನ್ನಾಗಿ ಬಂದ್ ಬರೋದ್ರಿಂದ ಏನಾಗ್ತದೆ ಒಂದು ಸ್ವಲ್ಪ ಅದರ ಒಂದು ಪಾಪ್ಯುಲೇಷನ್ ವೃದ್ಧಿ ಆಗುವಂತದ್ದು ಅದು ಸ್ವಲ್ಪ ನಿಧಾನ ಆಗ್ತದೆ ಕಡಿಮೆ ಇರ್ತದೆ ಇನ್ಫೆಕ್ಷನ್ ಇದು ಕಡಿಮೆ ಇರ್ತದೆ ಮತ್ತೆ ಕಳೆ ಕಸುಗಳದ್ದು ಏನಾದ್ರೂ ಪರಿಣಾಮ ಇದೆ ಅಂದ್ರೆ ಕಳೆ ಕಸದ್ದು ಏನು ಪರಿಣಾಮ ಅಂತ ಜಾಸ್ತಿ ಇಲ್ಲ ಬರೀ ಓನ್ಲಿ ನಾವು ಮೇಲ್ಗಡೆ ಕೆನೋಪಿ ಇದೆಯಲ್ಲ ಕೆನೋಪಿ ಇದ್ರಲ್ಲಿ ಸ್ವಲ್ಪ ಕ್ರೌಡೆಡ್ ಬ್ರಾಂಚಸ್ ಅದನ್ನೆಲ್ಲ ತೆಗೆದ್ರಿಂದ ನಾವು ಸ್ವಲ್ಪ ಇದು ಮಾಡ್ತೇವೆ ಇದು ಬರಲಾರದಂಗೆ ತಡೆಯಕ್ಕೆ ಬೇರೆ ದಾರಿ ಏನಿಲ್ಲ ಬೇರೆ ದಾರಿ ಇಲ್ಲ ದಾರಿ ಇಲ್ಲ ಸೊ ಈಗ ಆಗಿದ್ರೆ ಇದರಿಂದ ನಾವು ನಿಯಂತ್ರಣಕ್ಕೆ ಬಂದ್ರೆ ರಾಸಾಯನಿಕ ರಹಿತವಾದ ನಿಯಂತ್ರಣ ಏನಾರ ಇದೆಯಾ ಸರ್ ಸದ್ಯಕ್ಕೆ ರಾಸಾಯನಿಕ ನಿಯಂತ್ರಣ ನಿಮ್ಮ ಇದು ನೀಮ್ ಆಯಿಲ್ ನೀಮ್ ಆಯಿಲ್ ನಿಮಗೂ ಕೂಡ ಪೆಸ್ಟೈದು ಈಗ ನಿಮ್ಗೂ ಕೂಡ ಇದು ಹಾಗಾಗಿ ಅಂತ ಒಂದು ಪರಿಣಾಮಕಾರಿ ನಿಯಂತ್ರಣವನ್ನ ಇನ್ನ ಆರ್ಗ್ಯಾನಿಕ್ ಇದು ಅಂತ ಇನ್ನ ಸಂಶೋಧನೆ ನಡೀತಾ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಯಾವುದು ರಾಸಾಯನಿಕ ರಾಸಾಯನಿಕಕ್ಕೆ ಹೋಗ್ಬೇಕು ಆದ್ರೂ ಕೂಡ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ರಾಸಾಯನಿಕ ಹೋದ್ರು ಕೂಡ ರೆಸಿಡ್ಯೂಯಲ್ ಎಫೆಕ್ಟ್ ಕ್ಯಾಶ್ಯೂ ನಟ್ ನಲ್ಲಿ ಸ್ಟಡಿ ಮಾಡಿದ್ದಾರೆ ಅದು ಒಂದು ಸಿಂಪಡಣೆ ಮಾಡಿದ್ರು ಕೂಡ ರೆಸಿಡ್ಯೂಯಲ್ ಎಫೆಕ್ಟ್ ಅದರಲ್ಲಿ ನಟ್ ಒಳಗಡೆ ಕಂಡು ಬಂದಿಲ್ಲ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಫ್ಲವರಿಂಗ್ ಅಲ್ಲಿ ಹೊಡಿತೀವಿ ನಮಗೆ ಎರಡು ತಿಂಗಳಲ್ಲಿ ನಟ್ ಫಾರ್ಮೇಶನ್ ಆಗುವಂತದ್ದು ಇದು ರೆಸಿಡಿಯಲ್ ಎಫೆಕ್ಟ್ ಅಲ್ಲಿ ಯಾವ್ದು ಕಂಡು ಬಂದಿಲ್ಲ ಗ್ಯಾಪ್ ಅಂದ್ರೆ ಅವಧಿ ನಾವು ನಟ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಹೊಡೆದು ಕೂಡ ಹೊಡೆಯುವಂತಹ ಅಲ್ಲಿ ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ಇದೆ ಕೆಲವು ಸಂದರ್ಭದಲ್ಲಿ ಸ್ಟಮಿಕ್ ರೆಕಮೆಂಡ್ ಮಾಡ್ತೀವಿ ಹಾಗಾಗಿ ಏನು ಯಾವುದೇ ಒಂದು ದುಷ್ಪರಿಣಾಮ ನೇರವಾಗಿ ಕಾಣಿಸೋದಿಲ್ಲ ದುಡ್ಡು ಖರ್ಚಾಗತ್ತೆ ಕೆಲಸ ಮಾಡಬೇಕು ಬಿಟ್ರೆ ಅಷ್ಟೇ ಗುಣಮಟ್ಟದ ಮೇಲೆ ಪರಿಣಾಮ ಇಲ್ಲ ಸೊ ಈಗ ಸರ್ ಇದರಲ್ಲಿ ಎಷ್ಟು ಸರಿ ಸಿಂಪಡಣೆ ಬೇಕಾಗತ್ತೆ ಸರ್ ಈಗ ಕರೆಕ್ಟಾಗಿ ರೈತರು ಸಿಂಪಡಣೆಯನ್ನು ನಿಯಂತ್ರಣವಾಗಿ ಅದು ಸ್ಟೇಜ್ ಅನ್ನ ನೋಡಿ ಸ್ಪ್ರೇ ಮಾಡೋದಾದ್ರೆ ಎರಡರಿಂದ ಮೂರು ಸಿಂಪಡಣೆ ಸಾಕಾಗ್ತದೆ ಎರಡ ಮೂರು ಸಾಮಾನ್ಯ ಅಕ್ಟೋಬರ್ ಚಿಗಿರಾ ಶುರುವಾಗುತ್ತೆ ಸರ್ ಈಗ ಅಕ್ಟೋಬರ್ ಈಗ ನಮ್ಮ ಮೈದಾನ ಪ್ರದೇಶದಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಲ್ಲಿ ಹೊಸದಾಗಿ ಚಿಗುರ್ ಬಂದ್ರು ಕೂಡ ಒಂದು ರೀತಿ ಟಿ ಮಸ್ಕಿಟೋ ಡ್ಯಾಮೇಜ್ ಆದ್ರೂ ಕೂಡ ನಾವು ರೈತರಿಗೆ ಜನವರಿ ಹದಿನೈದನೇ ತಾರೀಕು ವರ್ಗೂ ಯಾವ್ದೇ ಸಿಂಪರ್ಣೆ ಕೈಗೊಳ್ಬೇಡಿ ಅಂತಾನೆ ಹೇಳ್ತೀವಿ ಈ ಹೊಸ್ದಾಗಿ ಚಿಗುರ್ ಬರ್ತದೆ ಒಂದ್ಸಾರಿ ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತೀವಿ ಚಿಗಿರ್ ಬರುತ್ತೆ ಮತ್ತೆ ಇಲ್ಲಿ ಏನಾಗ್ತದೆ ಈಗ ಇಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಬಂದ್ರೆ ಸಿಂಪರಣೆ ಕೈಗೊಂಡ್ರೆ ಇಲ್ಲಿ ರೈತರು ಸಿಂಪರಣೆ ಸುಮಾರು ಕೇಳಿದ್ರೆ ಎಷ್ಟು ಸ್ಪ್ರೇ ಮಾಡಿದ್ರೆ ಒಂದು ಐದು ರೂಪಾಯಿ ಮಾಡಿದ್ವಿ ಅಂತಾರೆ ಅದು ಅವಶ್ಯಕತೆ ಇಲ್ಲ ಜನವರಿ ನಂತರ ಈಗ ನವೆಂಬರ್ ಡಿಸೆಂಬರ್ ನಲ್ಲಿ ಡ್ಯಾಮೇಜ್ ಆದ್ರೂ ಕೂಡ ನಂತರ ಏನಾಗ್ತದೆ ಇಲ್ಲಿ ಒಂದು ಒಂದು ಕೌಲು ಡ್ಯಾಮೇಜ್ ಆದ್ರೆ ನಾಲ್ಕು ಐದರಿಂದ ಹೊಸ ಚಿಗರ್ ಬರುತ್ತೆ ನಾಲ್ಕು ಐದು ಚಿಗರ್ ಬರೋದ್ರಿಂದ ಆ ಚಿಗಿರು ಡ್ಯಾಮೇಜ್ ಆಗದಂಗೆ ನಾವು ನೋಡ್ಕೊಳ್ಳುವುದು ಬಹಳ ಒಳ್ಳೇದು

ಏನಾದ್ರೂ ಕಂಟ್ರೋಲ್ ಆಗಿಲ್ಲ ಬಂದಿದೆ ಅಂದ್ರೆ ಒಂದ್ ಸಿಂಪ್ಟೆ ಕೈಗೊಳ್ಳಿ ಇಲ್ಲದ್ರೆ ಬೇಕೇ ಆಗಿಲ್ಲ ಬೇಕಾಗಿಲ್ಲ ಒಂದ್ ಒಂದ್ ತಿಂಗಳು ನೋಡಿ ಸೊ ಜನವರಿ ಪ್ರಾರಂಭ ಒಂದು ಜನವರಿ ಕೊನೆಯಲ್ಲಿ ಒಂದು ಬೇಕಾಗತ್ತೆ ಜನವರಿ ಪ್ರಾರಂಭ ಅಂದ್ರೆ ಹದಿನೈದನೇ ತಾರೀಕು ಹೊನ್ಕೊಳ್ಳಿ ಮಿಡ್ಲ್ ಅಲ್ಲಿ ಅಂದ್ರೆ ನಂತರ ಫೆಬ್ರವರಿ ಮಿಡ್ಲ್ ಮಿಡ್ಲ್ ಇನ್ನೊಂದು ಬೇಕಾದ್ರೆ ಮಾರ್ಚ್ ಮಿಡ್ಲ್ ಬೇಕಾದ್ರೆ ನೋಡ್ಕೊಂಡು ನೋಡಿ ಸಿಂಪಡಣೆ ಮಾಡುವಂತಹದ್ದು ಸುಮ್ನೆ ಕಣ್ಣು ಮುಚ್ಚಿಕೊಂಡು ಬೇಡ ಖರ್ಚು ಮತ್ತೆ ಪರಿಸರ ಎಲ್ಲ ದೃಷ್ಟಿಯಿಂದ ಮತ್ತೆ ಇದು ಒಂದು ಪ್ರತಿಯೊಂದು ಸಿಂಪಡಣೆಗವೇ ಬೇರೆ ಬೇರೆ ಕೆಮಿಕಲ್ ಉಪಯೋಗಿಸಿ ಓಕೆ ಒಂದ್ಸರಿ ಲ್ಯಾಮ್ಡಾ ಸೈಲೋತ್ರին ಯೂಸ್ ಮಾಡಿ ನೆಕ್ಸ್ಟ್ ಇದಿದೆ ನಮ್ಮ ಎಕಲಾಕ್ಷ ಅಂತ ಇದು ಬಹಳ ಓಲ್ಡ್ ಲಿಸ್ಟ್ ಗೋಲ್ಡ್ ಅಂತ ಹೇಳ್ತೀವಲ್ಲ ಇದ್ರೂ ಕೂಡ ಅದು ಕೆಮಿಕಲ್ ಇನ್ನ ಎಫೆಕ್ಟಿವ್ ಆಗಿದೆ ಮತ್ತೆ ರೋಗರು ಕ್ಲೋರೋಫೆರಿ ಪಾಸ್ ಸಾಮಾನ್ಯವಾಗಿ ಈಗ ಕೆಲವರು ನಾವು ಮೊನ್ನೆ ಫೀಲ್ಡ್ ಹೋಗಿದಾಗ ಸರ್ ನಮ್ಗೆ ಯಾವ್ದೋ ಸೋಲಮನ್ ಅಂತ ಹೇಳಿದ್ರೆ ಅದು ಒಂದ್ ಲೀಟರ್ಗೆ ಮೂರ್ ಸಾವಿರ ನಾಲ್ಕು ಸಾವಿರ ಆಗ್ತದೆ ಅಂತ ನೋಡಿ ಅವೆಲ್ಲ ಎಂತ ಕಾಸ್ಟ್ಲಿಯಸ್ಟ್ ಕೆಮಿಕಲ್ ಕ್ಯಾಶ್ ಇಲ್ಲ ಅಗತ್ಯ ಇಲ್ಲ ಸ್ಟಿಲ್ ರೋಗರ್ ಇಸ್ ವೆರಿ ಎಫೆಕ್ಟಿವ್ ಕ್ಲೋರಿಫೈರಿ ಪಾಸ್ ಇಸ್ ವೆರಿ ಎಫೆಕ್ಟಿವ್ ಇದೇ ಕೆಮಿಕಲ್ ಗಳನ್ನ ಉಪಯೋಗಿಸ್ಕೊಳ್ಳಿ ಈಗ ನಾರ್ಮಲ್ ಆಗಿ ಅಂತ ಸೊ ಎರಡರಿಂದ ಮೂರು ಸಿಂಪಡಣೆ ಸಾಕಾಗ್ಬೋದು ಓಕೆ ಸೊ ಇದನ್ನು ಬಟ್ ಇದನ್ನು ನಿರ್ವಹಣೆ ಮಾಡೋದನ್ನೇ ಇದ್ರೆ ಐವತ್ತು ಅವರಿಗೆ ಡ್ಯಾಮೇಜ್ ಆಗುತ್ತೆ ಸರ್ ವಾತಾವರಣದ ಏನಾದ್ರು ವ್ಯತ್ಯಾಸ ಆಗುತ್ತೆ ಈಗ ಈ ವರ್ಷ ಮಳೆ ಹೆಚ್ಚು ಬಂತು ಹೆಚ್ಚಾಯಿತು ಆ ಥರದ್ದು ಏನಾದರೂ ಕ್ಲೈಮ್ಯಾಟಿಕ್ ಡಿಫ್ರೆನ್ಸಲ್ಲಿ ಸ್ವಲ್ಪ ಮಂಜು ಕೊಯ್ದ ವಾತಾವರಣ ಇರುವಂಥ ಕಡೆ ಸ್ವಲ್ಪ ಜಾಸ್ತಿ ಇರ್ತದೆ ಅಲ್ಲಿ ಮಂಜು ಜಾಸ್ತಿ ಇದ್ರೆ ಜಾಸ್ತಿ ಟೀಮ್ ಮಸ್ಕಿಟೋ ಮಲ್ಟಿಪ್ಲಿಕೇಶನ್ ಇದಕ್ಕೆಲ್ಲ ಅನುಕೂಲ ಆಗ್ತದೆ ಮತ್ತೆ ಕರಾವಳಿ ಪ್ರದೇಶಕ್ಕೂ ಮೈದಾನ ಪ್ರದೇಶಕ್ಕೂ ಉರ್ಸ್ಕೊಂಡ್ರೆ ಕರಾವಳಿನಲ್ಲಿ ಸ್ವಲ್ಪ ಇದು ಜಾಸ್ತಿ ಇದೆ ಅಂತ ಅನಿಸ್ತದೆ ಟಿಮ್ ಮಸ್ಕಿಟೋ ಅದು ಇನ್ನೊಂದು ನಾವು ಪ್ಲಸ್ ಪಾಯಿಂಟ್ ಮತ್ತೆ ಕರಾವಳಿಯಲ್ಲಿ ಏನಾಗ್ತದೆ ಸಾಕಷ್ಟು ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಎಲ್ಲ ಗೇರ್ ಇರೋದ್ರಿಂದ ಯಾರು ರೈತರು ಸಿಂಪಡಣೆ ಕೈಗೊಳ್ಳುದಿಲ್ಲ ಅಲ್ಲಿ ಬ್ಯಾಂಕ್ ಬ್ಯಾಂಕ್ ಗಾಳಿಗೆ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಒಬ್ಬ ರೈತರು ಹೋಗ್ತಾನೆ ಇರ್ತದೆ ಅದರಿಂದ ಮೋಸ್ಟ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಅನಿಸ್ತದೆ ಇಲ್ಲಿ ರೈತರು ಆಲ್ಮೋಸ್ಟ್ ಎಲ್ಲಾ ರೈತರು ಕೂಡ ಸಿಂಪಣೆಯನ್ನು ಮಾಡಿ ಕಂಟ್ರೋಲ್ ಮಾಡ್ಕೋತಾ ಇವರಿಗೆ ಎಣ್ಣೆ ಈ ಮ್ಯಾಂಗೋಗೆ ಹೊಡಿತ ಹಾಗಾಗಿ ಇಲ್ಲಿ ಚೆನ್ನಾಗಿ ಕಂಟ್ರೋಲ್ ನಾವೇ ಬೇಡ ಅಂತ ಹೇಳಿದ್ರೆ ಸೊ ವಟಾರಿಯಾಗಿ ಇಲ್ಲಿ ಅದರ ಸಮಸ್ಯೆ ಸ್ವಲ್ಪ ಕಡಿಮೆ. ಆದ್ರೂ ಕ್ರಮ ತಗೋ ಮತ್ತೆ ಅದು ಇಲ್ಲಿ ಒಡೆಯಬೇಕಾದ್ರೆ ಇನ್ನೊಂದು ಮುಂಚೆ ಮುಂಚೆ ರೈತರು ಯಾವುದೇ ಕಾರಣಕ್ಕೂ ಈ ವೆಟಬಲ್ ಸಲ್ಫರ್ ಬ್ಲೈಟ್ ಆಕ್ಸ ಕೆಲವರು ಅಂಗಡಿಗೆ ಹೋಗ್ತಾರೆ ಕೇಳ್ತಾರೆ ಕೆಲವು ರೈತರು ನಾನು ಮೊನ್ನೆ ಯಾರೋ ರೈತರು ಹೇಳ್ತವರು ಸರ್ ವೆಟಬಲ್ ಸಲ್ಫರ್ ಅಂತ ಅಂದ್ರು ಅಂತ ಫಂಗೈಸೈಡ್ ಸೈಡ್ಗಳು ಇದಕ್ಕೆ ಯಾವುದೇ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಬರಿ ಸಿಂಪಲ್ ಕೀಟನಾಶಕಗಳನ್ನು ಮಾತ್ರ ಒಂದು ಸಾಕು ಅದು ಮತ್ತೆ ನಿರ್ದಿಷ್ಟವಾಗಿ ಈ ಇದಕ್ಕೆ ಮಾತ್ರ 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 ನೆಂದಂತೆ ಹೇಳೋಣ. ಸಹೋದರಿ ಈಗ ಇದು ನಾವು ಟಿ ಮಸ್ಕಿಟ ಬಗ್ಗೆ ಆಯ್ತು ಅಂತ ಇಟ್ಕೊಳ್ಳೋಣ ಇದ್ರಲ್ಲಿ ಥ್ರಿಪ್ಸ್ ಮತ್ತೆ ಮೈಟ್ಸ್ ಆ ಥರ ಸಮಸ್ಯೆ ಏನಿದೆಯಾ ಸರ್ ಥ್ರಿಪ್ಸ್ ಅವೆಲ್ಲ ಬಂದ್ರೆ ಏನ್ ನಾವು ಟಿ ಕಂಟ್ರೋಲ್ ಹೊಡಿತೀವಲ್ಲ ಆಟೋಮೆಟಿಕ್ ಅವೆಲ್ಲ ಕಂಟ್ರೋಲ್ ಏನು ಇದಿಲ್ಲ ಮತ್ತೆ ಇಲ್ಲಿ ಸ್ವಲ್ಪ ಬಯಲ್ ಪ್ರದೇಶದಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರುವಂತ ಕಡೆ ಈ ಸ್ವಲ್ಪ ಥ್ರಿಪ್ಸ್ ಬಾಧೆ ಇದೆ ನಮ್ ನಾರ್ಮಲ್ ಸ್ಪ್ರೇನಲ್ಲಿ ಅದು ಇದಕ್ ಬರ್ತದೆ ಮತ್ತೆ ಅದೇನು ಎಕನಾಮಿಕಲ್ ಡ್ಯಾಮೇಜ್ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಇದ್ರ ಸಮಸ್ಯೆ ಇಲ್ಲ ಇನ್ನು ಮತ್ತದೇ ಮೇಜರ್ ಕೀಟಗಳ ಸಮಸ್ಯೆ ಇಲ್ಲ ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ ಸುಲಭ ದರದಲ್ಲಿ ಉತ್ತಮ ತಳಿಗಿಡ ಉಚಿತ ಸಲಹಾ ಸೇವೆ ಕ್ಷೇತ್ರ ಭೇಟಿ ಸಂಪರ್ಕಿಸಿ ಒಂಬತ್ತು ಎಂಟು ಆರು ಆರು ಎಂಟು ಮೂರು ಆರು ಐದು ಸೊನ್ನೆ ಐದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಎರಡು ಆರು ಎಂಟು ಮೂರು ಐದು ಪ್ರಗತಿ ಸಾಕಾರವಾಯಿತು ಸ್ಟೀಲ್ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಸರಿ ಇನ್ನೊಂದು ಮಹತ್ವದ ಅದು ಇತ್ತೀಚಿನ ವರ್ಷಗಳಲ್ಲಿ ಭಾಳ ಮಹತ್ವ ಬರ್ತಾ ಇರುವಂಥದ್ದು ಗೋಡಂಬಿಯಲ್ಲಿ ಕಾಂಡಕೊರಕವಳ ಟೆಂಬೋರಲ್ ಅದ್ರದ್ದು ಕಥೆ ಏನು ಸರಿ ಈಗ ಕಾಂಡಕರಕವಳ ಅಂತ ಏನು ಈಗ ಗೋಡಂಬಿನಲ್ಲಿದೆ ಇದು ಸಾಮಾನ್ಯವಾಗಿ ನೆಗ್ಲೆಕ್ಟೆಡ್ ಕ್ಯಾಶು ಗಾರ್ಡನಲ್ಲಿ ಜಾಸ್ತಿ ಈಗ ರೈತರು ಸುಮ್ನೆ ಗೇರ್ ತೋಟ ತೋಟ ಹಳೆ ತೋಟಗಳಲ್ಲಿ ಮತ್ತೆ ಏನು ತೋಟ ನೋಡಕ್ಕೆ ಹೋಗುದಿಲ್ಲ ಅಂತ ತೋಟಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಈಗ ರೈತರು ನಿರಂತರವಾಗಿ ತೋಟ ಓಡಾಡ್ತಾ ಇರ್ತಾರೆ ಪರೀಕ್ಷೆ ಮಾಡ್ತಾ ಇರ್ತಾರೆ ಅಂತ ತೋಟಗಳಲ್ಲಿ ಇದರ ಬಾಧೆ ಕಡಿಮೆ ಮತ್ತೆ ಮಾಡ್ಕೋ ಮತ್ತೆ ಕ್ಲೀನ್ ಕಳೆ ಕಸ ಬಂದು ತುಂಬಿದ್ದು ಕಾಡ ಆಗಿದ್ದು ಗೊತ್ತಾಗುದಿಲ್ಲ ಇದು ಸುಲಭವಾಗಿ ನೋಡ್ಬೋದು ನೀವು ನಿಮ್ಮ ತೋಟದಲ್ಲಿ ನೋಡಿದ್ರೆ ಈಗ ಕೆಲವು ಗಿಡಗಳು ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಹಳದಿ ಎಲೆಗಳು ಹಳದಿ ಆಗಿರ್ತದೆ ನಮ್ಮ ಮಳೆಗಾಲ ಬಂದಾಗ ತಿರ್ಗಿ ಅವು ಚಿಕ್ಕರ್ಕೋತವೆ ನಂತರ ಅದೇನಾಗ್ತದೆ ಕಾಂಡ ಏನು ಕೊರಿತಾ ಹೋಗ್ತದಲ್ಲ ಅದ್ರ ತೊಗಟೆ ಭಾಗವನ್ನು ಕೊರದಾದ್ಮೇಲೆ ಅದು ಮೇಲ್ಗಡೆ ಒಂದು ನ್ಯೂಟ್ರಿಷನ್ ಅದಕ್ಕೆ ಬೇಕು ಹೋಗಬೇಕಲ್ಲ ನೀರು ಸಪ್ಲೈ ಸ್ಟಾಪ್ ಒಣಗೋಗ್ತದೆ ಅದು ಹ್ಮ್ ಹ್ಮ್ ಇದು ಸರಿ ಹಿಂಗೆ ಅದು ಕಾಂಡದ ಮೇಲೆ ಬಂದು ಮೊಟ್ಟೆ ಇಡತ್ತಾಂಡದ ಮೇಲೆ ಕಾಂಡದ ಒಂದು ಬಾರ್ಕ್ ಏನು ಇರ್ತದಲ್ಲ ಒಡಕು ಒಡಕ್ ಇರ್ತದ ಅಲ್ಲೇ ಮೊಟ್ಟೆ ಇಡ್ತದೆ ಮತ್ತೆ ರೂಟ್ಸ್ ರೂಟ್ಸ್ ಮೇಲೆ ಅಲ್ಲ ರೂಟ್ಸ್ ಅಂದ್ರೆ ಬೇರೆ ಮಣ್ಣೊಳಗೋಗಿ ಮಣ್ಣು ಸ್ವಲ್ಪ ಒಳಗಡೆ ಬಹಳ ಮೇಲ್ಗಡೆನೇ ಇರ್ತದೆ ಮೇಲ್ಗಡೆ ಇರುವಂತ ಬೇರು ಬೇರೆ ಅದಕ್ಕೆ ಇದಕ್ಕೆ ಸ್ಟೆಮ್ ಅಂಡ್ ರೂಟ್ ಬರೋರ್ ಅಂತಾನೆ ಕರೆಯುವಂತದ್ದು ಓಕೆ ಓಕೆ ಸೊ ಇದಕ್ಕೆ ಏನಂದ್ರೆ ನಾವು ಬೇರಿಗೆ ಕೆಳಗಡೆ ಕೊರ್ಕೊಂಡು ಹೋಗುತ್ತೆ ಸ್ವಲ್ಪ ಒಳಗಡೆ ಕೊರಿತದೆ ಸೊ ಹಾಗಾಗಿ ಇದನ್ನ ಏನಂದ್ರೆ ನಾವು ಬಿಗಿನಿಂಗ್ ಅಲ್ಲೇ ಪ್ರಾರಂಭದಲ್ಲಿ ಮರದ ಬುಡ ನೋಡ್ತಾ ಇದ್ರೆ ಸ್ವಲ್ಪ ಅಳದೇ ಆಗಿರುವಂತ ಮರಗಳ ಬುಡ ಪರೀಕ್ಷೆ ಮಾಡಿದ್ರೆ ಆ ತೊಗಟೆ ಕೆಳಗಡೆ ಬಿದ್ದಿರ್ತದೆ ಓಕೆ ಸಿಪ್ಪೆ ತೊಗಟೆ ಕೊರೆದಿರುವಂತ ಪುಡಿ ಮರದ ಈಗ ಮರಗೆಲಸ ಮಾಡಿದ್ರೆ ಪುಡಿ ಇರ್ತದೆ ಆ ತರ ಬಿದ್ದಿರ್ತದೆ ಅದನ್ನ ಏನು ಸ್ವಲ್ಪ ಕೆತ್ತಿ ತೆಗೆದು ಅಲ್ಲೇ ಹುಳ ಸಿಗ್ತದೆ ಅದನ್ನ ಕೆತ್ತಿ ತೆಗೆದು ಹುಳನ ಸಾಯಿಸಿ ಅದಕ್ಕೆ ಸ್ವಲ್ಪ ಕ್ಲೋರೋಫೈರಿ ಪಾಸ್ ಮತ್ತೆ ಬೋರ್ಡೋ ದ್ರಾವಣ ಹತ್ತು ಬೋರ್ಡೋ ದ್ರಾವಣ ಒಂದು ಮೂರ್ ಎಂ ಎಲ್ ಕ್ಲೋರೋಫೈರಿ ಪಾಸ್ ಒಂದ್ ಲೀಟರ್ ಹಾಕಿ ಅದಕ್ಕೆ ಪೇಸ್ಟ್ ಮಾಡಿದ್ರೆ ಸ್ಪ್ರೇ ಮತ್ತೆ ಸ್ಟೆಮ್ ಒಂದು ವರೆಗೆ ಈಗ ಮೂರ್ ಎಮ್ ಎಲ್ ಕ್ಲೋರೋಫೈರಿ ಪಾಸ್ ಒಂದು ಲೀಟರ್ ನೀರ್ಗ ಹಾಕೊಂಡು ಅದಕ್ಕೆ ಸ್ಪ್ರೇ ಮಾಡಿದ್ರೆ ಅಲ್ಲಿ ಮೊಟ್ಟೆಗಳು ಕಂಟ್ರೋಲ್ ಬಂದ್ಬಿಡ್ತದೆ ಬಹಳ ದಿನ ಆದ್ರೆ ಒಳಗೋಗ್ಬಿಟ್ಟಿರ್ತಾ ಮತ್ತೆ ಬಹಳ ಹಳೆ ತೋಟ ಆಗಿ ಗಿಡನೆ ಸತ್ತೋಯ್ತು ಅಂತ ಬಂದ್ಮೇಲೆ ಅದ ಗಿಡದ ಬುಡ ಸಮೇತ ತೆಗೆದು ಬೆಂಕಿ ಮಾಡುದು ಒಳ್ಳೇದು ಇಲ್ಲದೆ ಏನಾಗ್ತದೆ ಅದ್ರಲ್ಲಿ ಇರುವಂತ ಗ್ರಬ್ಸ್ ಅದೆಲ್ಲ ಅದ್ರ ಬಹುಶಃ ಅದು ಒಳಗೆ ಕೊರದಿದ್ದು ಹುಳ ಅಲ್ದೇ ಅದ್ರದ್ದು ಪ್ಯೂಪ ಪ್ಯೂಪ ಗ್ರಬ್ಸ್ ಎಲ್ಲದೂ ಇರುತ್ತೆ ಬೇರೆ ಸಮೇತ ತೆಗೆದ್ಬಿಟ್ಟು ಆ ಗುಂಡಿಗೆ ಬೆಂಕಿ ಹಾಕ್ಬಿಡ್ಬೇಕು ಅಲ್ಲಿ ಗ್ರಬ್ಸ್ ಅದೆಲ್ಲ ಇದ್ರೆ ಹೋಗ್ಬಿಡ್ತದೆ ಹೋಗ್ಬಿಡುತ್ತೆ ಸೊ ಹಾಗಾದ್ರೆ ಅದು ಅಲ್ಲೇ ಅಲ್ಲೇ ಬಿಟ್ರೆ ಮತ್ತೆ ಇಡಿ ತೋಟ ಹತ್ತು ಮರಕ್ಕೆ ಹೋಗ್ತದೆ ಒಂದ್ ಮರದಿಂದ ಒಂದು ತುಂಬಿ ಹತ್ತು ಮರಕ್ಕೆ ಹೋಗಿ ಬಹಳ ಡ್ಯಾಮೇಜ್ ತೋಟನೇ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಅದನ್ನ ಒಂದು ಮಾಡೋದು ಬಹಳ ಒಳ್ಳೇದು ಸೊ ಹಾಗಾಗಿ ಇದು ಹಳೆ ತೋಟಗಳಲ್ಲಿ ಇದು ಸ್ವಲ್ಪ ಕಾಂಡ ಕಾಂಡ ಏನಾದ್ರು ಕ್ಲೀನ್ ಆ ಆತರ ಕಾಂಡಕ್ಕೆ ರಕ್ಷಣಾ ಬೇಯಿಸೋ ಪದ್ಧತಿ ಅಲ್ಲ ಅದಕ್ಕೆ ನಾವು ಈಗ ಸಾಮಾನ್ಯವಾಗಿ ಈಗ ಜನವರಿ ಫೆಬ್ರವರಿನಲ್ಲಿ ಒಂದು ಇದು ನಮ್ಮ ಇನ್ಸೆಕ್ಸಿಟ ಕ್ಲೋರಫೈ ಪಾಸ್ ಅಂತ ಹೇಳ್ದು ಅದನ್ನ ಸ್ಪ್ರೇ ಮಾಡ್ಕೊಬಿಟ್ರೆ ಪ್ರೊಫೈಲಿಕ್ ಆಗಿ ಎಕ್ಸ್ ಅದು ಇದೆಲ್ಲ ಇದ್ರೆ ಪ್ರೊಫೈಲೈಟಿಕ್ ನಾವು ಅದು ಬಂದಾಗ ಮಾಡೋ ಬದಲು ಹೊರದಕ್ ಮುಂಚೆ ನಾವು ಅದನ್ನ ಸ್ಪ್ರೇ ಮಾಡ್ಕೋಬೋದು ಮುಂಜಾಗ್ರತಾ ಕೆಲವು ಕಡೆ ಈಗ ನಾವು ಕೆರೋಸಿನ್ ಇದ್ ಬರ್ತದೆ ನೋಡಿ ಕೆರೋಸಿನ್ ಮತ್ತೆ ಕೋಲ್ಟರ್ ಅದನ್ನ ಲಿಕ್ವಿಡ್ ಮಾಡ್ಕೊಂಡು ಬ್ರಷ್ ಇದ್ ಮಾಡ್ಕೊಂಡು ಅದನ್ನೂ ಕೂಡ ನೀವು ಪೇಸ್ಟ್ ಮಾಡ್ಕೊಬೋದು ಹೊರಕೆ ಹೊರಕೆ ಪೇಸ್ಟ್ ಮಾಡ್ಕೋಬೋದು ಅದು ಮಾಡಿದ್ರು ಕೂಡ ಸುಮಾರು ಕಡೆ ನಾವು ಕಾಣಸ್ತೀವಿ ಆ ತರದ್ ಅದ ಅದು ಸೊ ಎನ್ ಕೇಳಿದ್ರೆ ಅದು ಬಂದ್ ಮುಟ್ಟದ್ ಬಂದಿದ್ದು ವಾಪಸ್ ವಾಪಾಸ್ ಇದಾಗ್ತದೆ ಬೇರೆ ಆಲ್ಟರ್ನೇಟ್ ವೋಸ್ಟ್ ಅದಕ್ಕೆ ಹೆಂಗೂ ಇಲ್ಲ ನಮ್ಗೆ ಗೆರೆ ಬೇಕಂತೇನಿಲ್ಲ ಏನಿಲ್ಲ ಸೊ ಹಾಗಾಗಿ ನೀವು ಹೇಳುದು ಇಲ್ಲಿ ಬಹುಶಃ ಈ ಕಾಂಡ ಏಕಕಾಂಡ ಬಿಡೋದು ಬಹಳ ಮಾತ್ರ ಬರುತ್ತೆ ಹೌದು ಹೌದು ಬಹಳ ಒಳ್ಳೇದು ಈ ಬುಡದಿಂದನೇ 10 20 ಗಳು ಬಂದ್ರೆ ಇದು ಕಂಟ್ರೋಲ್ ಮಾಡಬಹುದು ಗೊತ್ತಾ ಬೇಗ ಅದಲ್ಲ ಹೊರಗಡೆ ಯಾವದ ಕಾಣದರೆ ಸರ್ ಕೊಡ್ತಾರ ಅದೊಂದು ಬಹಳ ಹೌದು ಹೌದು ಇನ್ನಸರಿ ಇನ್ನೊಂದು ಪದ್ಧತಿ ಏನಿದೆ ಈ ತೂತ ತೂತಕಣ್ಣ್ ಆದ್ರೆ ಈಗ ನೀವು ಅದನ್ನ ಕೆತ್ತಿ ತೆಗಿಯೋದು ಹೇಳಿದ್ರಿ ಬೇರೆ ಬೆಳೆಗಳಲ್ಲಿ ಅದನ್ನ ತಂತಿ ಓಡಿಸಿ ಅದನ್ನ ಸಾಯಿಸೋದು ಪದ್ಧತಿ ಇದೆ ಆ ತರದೇ ಏನು ಪ್ರಯೋಗ ಮಾಡಿದ್ರಿ ಸರ್ ಇದು ಮ್ಯಾಂಗೋದಲ್ಲಿ ಓದಷ್ಟು ಆರ್ಟ್ ಇದಕ್ಕೆ ಹೋಗೋದಿಲ್ಲ ಅದು ಆಡಕ್ಕೆ ಹೋಗೋದಿಲ್ಲ ಹೋಗೋದಿಲ್ಲ ಅದು ಇದು ಇದೆಯಲ್ಲ ಬಾರ್ಕ್ ಇದೆಯಲ್ಲ ಸುತ್ತ ಕೊರಕೊಂಡು ಹೋಗ್ತಾ ಇರ್ತದೆ ಇದು ಬಾರ್ಕ್ ಒಳಗೇ ಹೌದು 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 ಒಳಗಡೆ ಹೋಗೋದು ಈಗ ಒಳಗಡೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಓಕೆ ಓಕೆ ಅದೇ ನಮಗೆ ಈಗ ನೀವು ಎತ್ತು ಬಿಟ್ರಿ ಸಿಗ್ಬಿಡುತ್ತೆ ಸಿಗ್ತದೆ ಮತ್ತೆ ಇನ್ನೊಂದು ಏನಾಗ್ತದೆ ಪೂರ್ತಿ ರೌಂಡ್ ಕೆರ್ಕೊಂಡು ಹೋಗಿರುವಂತದ್ದು ಕಂಪ್ಲೀಟ್ ರೌಂಡ್ ಬಂದ್ಬಿಟ್ರೆ ಕಂಪ್ಲೀಟ್ ಕೆತ್ತಿದ್ರೆ ಮರಣೆ ಒಣಗೆ ಹೋಯ್ತ ಅದು ಮರಣೆ ಅಡ್ವಾನ್ಸ್ ಸ್ಟೇಜ್ ಆದ್ರೆ ಅದು ಕಂಪ್ಲೀಟ್ ಕೊರಕೊಟ್ಟಿ್ರೆ ಮರಣೆ ಒಣಗೆ ಹೋಗ್ತದೆ ಓಕೆ ಸೋ ಅದು ನಾವು ಕೆತ್ತು ನೋಡಿದಾಗ್ಲೂ ಕೂಡ ಮರಣೆ ಅದು ಕಂಪ್ಲೀಟ್ ಕೆತ್ತಿದ್ರೆ ಏನು ಪ್ರಯೋಜನ ಆಗೋದಿಲ್ಲ ಸೊ ಹಾಗಾಗಿ ಅದು ಒಂದು ಸ್ವಲ್ಪ ಭಾಗ ಮಾತ್ರ ಮಾಡಿ ಅಲ್ಲಿ ಸಿಂಪಡಣೆ ಮಾಡಿ ಅದನ್ನು ಸಾಯಿಸೋಕೆ ಪ್ರಯತ್ನ ಮಾಡಬೇಕು ಇನ್ನು ಹೇಳಿದಂಗೆ ಆ ನೀವು ಹೇಳಿದಂಗೆ ಇದು ಆಳಕ್ಕೆ ಹೋಗೋದಿಲ್ಲ ಆಳಕ್ಕೆ ಹೋಗೋದು ಭಾಳ ರೇರು ವೆರಿ ರೇರ್ ಕೇಸಸ್ ಓಕೆ ಹಂಗಿದ್ರೆ ನೀವು ಈಗ ತಂತಿಗಿಂತಿ ಅಂತ ವಿಷಯ ಬರೋದಿಲ್ಲ ಹೋದ್ರೆ ನಿಮಗೆ ಸಿಗದೆ ಹೋದ್ರೆ ಈಗ ಒಂದೊಂದ್ಸಾರಿ ನಾವು ಬಾರ್ಕನ್ನ ನೋಡ್ಕೊಂಡು ಹೋಗ್ತೀವಲ್ಲ ಸಿಗದೆ ಹೋದ್ರೆ ಒಂದೊಂದ್ಸಾರಿ ಏನಾದರೂ ಕೆಲವು ಸಾರಿ ಒಳಗಡೆ ಹೋಗಿದ್ರೆ ಅಂತ ಸಮಯದಲ್ಲಿ ತಂತಿ ಹಾಕಿ ತೆಗೆದು ಅದನ್ನ ನಾವು ಈ ಹೂವನ್ನ ಅಥವಾ ಔಷಧಿ ಒಂದು ಕಾಟನ್ ಇದನ್ನು ಹಾಕಿ ಅದನ್ನ ಒಲ್ಲ ಮುಚ್ಚಬಹುದು ಮುಚ್ಚಬಹುದು ಸೊ ಇದು ಒಟ್ಟಾರೆ ತೋಟವನ್ನ ಸ್ವಚ್ಛವಾಗಿ ಇಟ್ಕೊಂಡು ನಾವು ಸ್ವಲ್ಪ ಕಾಳಜಿ ಕೊಟ್ಟು ನೋಡ್ತಾ ಇದ್ದು ಪ್ರಾರಂಭ ಹಂತಲ್ಲೇ ಕೈ ಹಾಕಿದ್ರೆ ಇದ್ರ ನಿರ್ವಹಣೆ ಕಷ್ಟ ಏನಿಲ್ಲ ಕ್ಲೀನ್ ಕಲ್ಟಿವೇಶನ್ ಇದ್ದಂಗೆ ಬುಡ ಎಲ್ಲ ನೋಡಿಕೊಂಡು ರೆಗ್ಯುಲರ್ ಆಗಿ ನೋಡಿಕೊಂಡು ಇದು ಇದ್ರ ಸಮಸ್ಯೆ ಸಮಸ್ಯೆ ಅದು ಹೊಸ ತೋಟಗಳ ಸಮನ್ಯೂ ಕಡಿಮೆ ಎಸ್ ನಮ್ಮ ಮೈದಾನ ಇದರ ಸಮಸ್ಯೆ ಬಹಳ ಕಡಿಮೆ ಇದೆ ಬಂದಿಲ್ಲ ಇನ್ನು ಮುಂದೆ ಬರತ್ತಾ ನೋಡ್ಬೇಕು 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 ಇದು ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಜಾಸ್ತಿ ಇದೆ ಅಲ್ಲಿ ಮನೆ ಸುತ್ತಮುತ್ತ ಆಲ್ಟರ್ನೇಟ್ ಹೋರ್ಸ್ಗಳು ಇದಕ್ಕೆ ಬೇಕಾಗಿದ್ದು ಬಹಳ ಹಾಗಾಗಿ ಅದೊಂದು ಸಮಸ್ಯೆ ಸರಿ ಈಗ ನಾವು ಗೋಡಂಬಿ ರೋಗಗಳ ಬಗ್ಗೆ ಬರೋಣ ಇದರಲ್ಲಿ ರೋಗಗಳನ್ನೇ ಹೆಸರು ಹೇಳುವಂತ ರೋಗ ಯಾವುದು ಕಾಣಿಸೋದಿಲ್ಲ ಆದ್ರೆ ಮೇಲ್ನೋಟಕ್ಕೆ ಎಕನಾಮಿಕಲಿ ಇಂಪಾರ್ಟೆಂಟ್ ಹೇಳುವಂಥದ್ದು ವಾಣಿಜ್ಯ ಮಹತ್ವ ಇರುವಂಥ ರೋಗ ಯಾವ್ದಾರು ಇದೆಯಾ ಸರ್ ಇದರಲ್ಲಿ ಒಂದು ರೋಗ ಅಂದ್ರೆ ಡೈ ಬ್ಯಾಕ್ ಅಂತ ಒಂದು ಬರ್ತದೆ ಅಂದ್ರೆ ತುದಿಯಿಂದ ಒಣಗುವಂತ ರೋಗ ಅಂತ ಒಣಗುವಂತಹ ಬಹಳ ಈಗ ಸ್ವಲ್ಪ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಬಹಳ ಸಮ್ಮರ್ನಲ್ಲಿ ಸ್ವಲ್ಪ ಉಷ್ಣದಲ್ಲಿ ಒಂಥರ ಆರ್ದ್ರತೆ ಜಾಸ್ತಿ ಇದ್ದು ಮತ್ತೆ ಟೀ ಮಸ್ಕಿಟೋ ಡ್ಯಾಮೇಜ್ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಇದ್ರೆ ಇದರ ಒಂದು ಇನ್ಫೆಕ್ಷನ್ ಮತ್ತೆ ಫಂಗಲ್ ಇನ್ಫೆಕ್ಷನ್ ಕಾಂಬಿನೇಷನ್ ಇಂದ ಇದಾಗಿ ಈ ಡೈ ಬ್ಯಾಕ್ ಅಂತ ಒಂದು ಫಂಗಲ್ ಇನ್ಫೆಕ್ಷನ್ ಬರುವಂತದ್ದು ಇದೆ ಮತ್ತೆ ಇದು ನರ್ಸರಿ ಸ್ವಲ್ಪ ಜಾಸ್ತಿ ಇದೆ ಗೇರ್ ನರ್ಸರಿನಲ್ಲಿ ಕೂಡ ಅದು ಇದೆ ಮತ್ತೆ ಡ್ಯಾಂಪಿಂಗ್ ಆಫ್ ಅಂತ ಗಿಡಗಳು ಜಾಸ್ತಿ ಆದ್ರೆ ಡ್ಯಾಂಪಿಂಗ್ ಆಫ್ ಅಂತ ಒಂದು ಬರುವಂತಹ ಇದೆ ಇದಿಷ್ಟ ಬರುವಂತಹದ್ದು ನರ್ಸರಿ ಅಂತ ನರ್ಸರಿ ಅಂತದಲ್ಲಿ ಅದಕ್ಕೆ ನಾವು ಫೀಲ್ಡ್ ಅಲ್ಲಿ ಜನರಲ್ಲಿ ಡೈ ಡೈಬ್ಯಾಕ್ ಸಾಮಾನ್ಯವಾಗಿ ಯಾವುದೋ ನಮ್ಗೆ ಎಕನಾಮಿಕಲ್ ಡ್ಯಾಮೇಜ್ ಮಾಡೋದಿಲ್ಲ ಆದ್ರಿಂದ ಫೀಲ್ಡ್ ಅಲ್ಲಿ ನಾವು ಯಾವ್ದೋ ಒಂದು ಟೊಂಗೆ ಒಣಗ್ತದೆ ಅದಕ್ಕೆ ಏನು ಸಿಂಪಡಣೆ ಬೇಕಾಗಿಲ್ಲ ಆದ್ರೆ ನರ್ಸರಿಯಲ್ಲಿ ನಾವು ನೋಡಿದ್ ನಾವು ಉಳ್ಳಾಳಲ್ಲಿ ಮಾಡಬೇಕು ಸಾಕಷ್ಟು ಗಿಡಗಳು ತುದಿಯಿಂದ ಒಣಗುವಂತದ್ದು ಮತ್ತೆ ಡ್ಯಾಂಪಿಂಗ್ ಬರೋದ್ರಿಂದ ಈಗ ಬೋಡೋ ದ್ರಾವಣ ಮಾಡಿಕೊಂಡು ನಾವು ಗಿಡಗಳ ಒಂದು ಈ ನರ್ಸರಿ ತೊಟ್ಟೆಗಳು ಇರ್ತದಲ್ಲ ಅದಕ್ಕೆ ಡ್ರೆಂಚಿಂಗ್ ಮಾಡುವಂತಹದ್ದು ಅದು ಕಂಪಲ್ಸರಿ ಮಾಡ್ಲೇಬೇಕಾಗ್ತದೆ ಮತ್ತೆ ಒಂದು ಬೋಡೋ ದ್ರಾವಣ ಡ್ರೆಂಚಿಂಗ್ ಮಾಡುವಾಗ ಗಿಡಗಳಿಗೂ ಕೂಡ ನಾವು ನರ್ಸರಿ ಗಿಡಗಳಿಗೆ ಒಂದು ಸಿಂಪಣೆನ ಕೈಗೊಳ್ಳೋದು ಬಹಳ ಒಳ್ಳೆಯದು ಇಲ್ಲಿ ಏನಾಗಿದೆ ಈ ಇದು ಸೇಮ್ ಪರಿಸ್ಥಿತಿ ನಮ್ಗೆ ಕಾಳಿಮೆಣಸಲ್ಲೂ ಕೂಡ ಬರುತ್ತೆ ಕೋಕೋದಲ್ಲೂ ಕೂಡ ಬರುತ್ತೆ ಗೋಡಂಬಿಲಿ ಎಲ್ಲ ಮಲೆನಾಡಿನ ಭಾಗದಲ್ಲಿ ಮಳೆ ಬಾರಿ ಪ್ರದೇಶದಲ್ಲಿ ನಿಮ್ಮ ಸಂಶೋಧನೆ ಆಗಿರೋದು ಅಲ್ಲನೆ ನಾಟಿ ಆಗಿರೋದು ಅಲ್ಲದೆ ಇರೋದಕ್ಕೆ ಅಲ್ಲಿಯ ಸಮಸ್ಯೆಗಳು ಹೆಚ್ಚು ಹೈಲೈಟ್ ಆಗಿದೆ ಬಹುತೇಕ ಇದ್ರಲ್ಲಿ ಅದು ಈ ಬಯಲ್ನಾಡಿಗೆ ಬಂದಾಗ ಅದರ ಅಗತ್ಯನೂ ಇಲ್ಲ ಇಲ್ಲ ಮತ್ತು ಇಲ್ಲಿ ಏನಾದ್ರು ಹೊಸ ಸಮಸ್ಯೆನೂ ಬರ್ಬೋದು ಅದು ಇಲ್ಲಿ ನಾವು ನರ್ಸರಿಲ್ಲೂ ಕೂಡ ಇಲ್ಲೂ ಡ್ಯಾಂಪಿಂಗ್ ಅಪ್ ಏನೋ ಇಲ್ಲ ಆ ಪ್ರಮಾಣದ ಮಳೆನೂ ಇಲ್ಲ ಇದು ಶಿಲೀಂಧ್ರ ಇರ್ಬೋದು ಬಟ್ ಅದಕ್ಕೆ ಅನುಕೂಲ ವಾತಾವರಣ ಇಲ್ಲ ಕರೆಕ್ಟ್ ಕರೆಕ್ಟ್ ಸೊ ಹಾಗಾಗಿ ಆಮೇಲೆ ಸರ್ ಇದಕ್ಕೆ ಹೂ ಹಂತದಲ್ಲಿ ಮಾವಿನಲ್ಲಿ ಪೌಡರ್ ಬಿಲ್ಟಿ ಬರುತ್ತೆ ಆ ತರದ್ದು ಏನಾರ ಇಲ್ಲಿ ಇದೆಯಾ ಇಲ್ಲ ಇಲ್ಲ ಏನು ಸಮಸ್ಯೆ ಇಲ್ಲ ಹೂಗೆ ಹೂವಿಗೆ ಯಾವ ರೋಗ ಸಮಸ್ಯೆ ಯಾವ ಸಮಸ್ಯೆ ಇಲ್ಲ ಮತ್ತೆ ರೈತರಲ್ಲಿ ಒಂದು ನೋಷನ್ ಏನು ಅಂತ ಅಂದ್ರೆ ಹೂವು ಜಾಸ್ತಿ ಬಂದಾಗ ಬಹಳಷ್ಟು ಹೂಗಳು ಫಸ್ಟ್ ಇನ್ಫ್ಲೋಸನ್ಸ್ ಸೆಟ್ ಆದಾಗ ಸಾಕಷ್ಟು ಒಣಗೋಗಿರ್ತವೆ ಹೂಗಳು ಅಲ್ಲಿ ರೈತರಿಗೆ ಸರ್ ನಮ್ದೆಲ್ಲ ಒಣಗೋಯ್ತು ನಮ್ದೇನೂ ಇಲ್ಲ ಅಂತ ಅಂದ್ರೆ ಅದ್ರಲ್ಲಿ ರೈತರಿಗೆ ತಿಳ್ಕೊಬೇಕಾಗುವುದು ಏನು ಅಂದ್ರೆ ಫಸ್ಟ್ ಬರುವಂತ ಫ್ಲವರ್ಸ್ ಅಲ್ಲಿ ಜಾಸ್ತಿ ಮೇಲ್ ಫ್ಲವರ್ಸ್ ಇರ್ತದೆ ಇದ್ರಲ್ಲಿ ಮೇಲು ಫಿಮೇಲು ಬೈಸೆಕ್ಸ್ ಏನಿದೆ ಮೇಲು ಮತ್ತೆ ಹರ್ಮೋಫ್ಲೋಯಿಡ್ ಫ್ಲವರ್ಸ್ ಇದೆ ಒಂದು ಗಂಡು ಹೂವು ಇನ್ನೊಂದು ದ್ವಿಲಿಂಗಿ ದ್ವಿಲಿಂಗ ಹೂವು ಇದೆ

ಒಂದು ಮ್ಯಾಕ್ಸಿಮಮ್ ಒಂದು ಎರಡು ಆ ರೀತಿ ಆಗ್ಬೋದು ಅಷ್ಟೇ ಬಿಟ್ರೆ ಉಳಿದು ಎಲ್ಲ ಸೆಟ್ಟಿಂಗ್ ಆಗ್ತದೆ ಚೆನ್ನಾಗಿ ಬರ್ತದೆ ಈ ದ್ವಿಲಿಂಗಿ ಹೂಗಳು ಬಂದಷ್ಟು ಸೆಟ್ ಆಗುತ್ತೆ ಎಲ್ಲೋ ಒಂದು ಸಮ ಪರ್ಸೆಂಟೇಜ್ ಇದಾಗುತ್ತೆ ಹೋಗುತ್ತೆ ಇನ್ನು ಗಂಡು ಸ್ವಾಭಾವಿಕ ಬೀಳುತ್ತೆ ಅದು ಇದಕ್ಕಿಲ್ಲ ಅದು ಮತ್ತೆ ಈ ಎಷ್ಟು ಬರುತ್ತೆ ಹೇಳೋದು ಗಿಡದ ಪರಿಸ್ಥಿತಿ ಏನಿದೆ ವಾತಾವರಣ ಏನಿದೆ ಆ ತಳಿ ಯಾವ್ದಿದೆ ಹೇಳದ್ರ ಮೇಲೆ ಈ ಎಷ್ಟು ಕಾಯಿ ಬರುತ್ತೆ ಹೇಳೋದು ಹೋಗುತ್ತೆ ಸೊ ಒಟ್ಟಾರೆ ಹೂವಿನ ಹಂತದಲ್ಲಿ ಯಾವ್ದೇ ರೋಗ ಇಲ್ಲ ಅದಕ್ಕೆ ಯಾವ್ದು ಸಿಂಪಡಣೆ ಇಲ್ಲ ಕೀಟ ಈಗ ನೀವು ಈಗಾಗಲೇ ಹೇಳಿದ್ರಿ ಅದು ಕೀಟಕ್ಕೆ ಕಂಟ್ರೋಲ್ ಮಾಡ್ತೀರಿ ಇನ್ನು ಉಳಿದಂತೆ ಎಲೆ ಚುಕ್ಕೆ ರೋಗ ಆತರದ್ದು ಕಮರ್ಷಿಯಲ್ ಇಂಪಾರ್ಟೆಂಟ್ ಇಲ್ಲ ಏನು ಸಮಸ್ಯೆ ಇಲ್ಲ ಓ ಹಂಗಿದ್ರೆ ಈಗ ರೋಗವಿಲ್ಲದ ಇದು ಬೆಳೆ ಅಂತ ಹೇಳ್ಬಹುದು ಸದ್ಯಕ್ಕೆ ರೋಗವಿಲ್ಲದ ಬೆಳೆ ಅಂತಾನೆ ಹೇಳ್ಬಹುದು ಸದ್ಯಕ್ಕೆ ಈಗ ನಿಮ್ದು ಒಟ್ಟಾರೆ ಭಾರತದಲ್ಲಿ ಅದರ ಎಕ್ಸ್ಪೀರಿಯನ್ಸ್ ಈಗ ಅರ್ಧ ಶತಮಾನ ಕಳೆದೋಗಿದೆ ಹಂಗಾಗಿ ಏನಾದ್ರು ಬರದೇ ದೃಷ್ಟಿ ಬಂದಿರ್ತಿತ್ತು ಈಗ ನೀವು ಹಂಗೆ ಬಯಲ್ಸೀಮೆನಲ್ಲೂ ಕೂಡ ಈ ನಿಮ್ಮ ಅನುಭವನೇ ಒಂದು ಹದಿನೈದು ವರ್ಷದಂತೂ ಇದೆ ಈಗ ಬಹಳ ವರ್ಷ ಆಯ್ತು ಅಂದ್ರೆ ಈ ಮೈದಾನಕ್ಕೆ ಹದಿನೈದು ವರ್ಷ ಆಯ್ತು ಏನಾದ್ರೂ ಈ ತರ ಸಮಸ್ಯೆ ಬರೋದು ಇಷ್ಟೊತ್ತಿ ಬರಬೇಕಿತ್ತು ಸೊ ಹಾಗಾಗಿ ಟೀ ಮಾಸ್ಕಿಟೋ ಬಗ್ ಕೀಟ ಸ್ವಲ್ಪ ಅಪರೂಪ ಕೆಲವೊಂದು ಕಡೆ ಸ್ಟೆಂಬರ ಬಿಟ್ರೆ ಮತ್ತೆ ನುಸಿ ಸ್ವಲ್ಪ ಅದು ಏನು ಎಕನಾಮಿಕಲ್ ಡ್ಯಾಮೇಜ್ ಇಲ್ಲ ಮತ್ತೆ ಈಗ ನಾವು ಒಂದು ಫೀಲ್ಡ್ ಒಂದು ಸರ್ವೆ ಮಾಡಿದಾಗ ಕೆಲವು ರೈತರಲ್ಲಿ ನಟ್ ಅಂಡ್ ಫ್ರೂಟ್ ಬೋರರ್ ಅಂತ ಕಂಡು ಬರ್ತಾ ಇದೆ ನಟ್ ಅಂಡ್ ಫ್ರೂಟ್ ಬೋರರ್ ನಟ್ ಅಂಡ್ ಫ್ರೂಟ್ ಬೋರರ್ ಹಣ್ಣಲ್ಲಿ ಹುಳ ಆಗೋದ್ ನಾವು ನಟ್ ಮತ್ತೆ ಫ್ರೂಟ್ ಆಗುವಂತ ಒಂದು ಭಾಗದಲ್ಲಿ ಒಂದು ಹುಳ ಕೋರ್ದು ಒಳಗಡೆ ಸೇರ್ತಾರೆ ಆ ಸಮಯದಲ್ಲಿ ಏನಾದ್ರು ಅಂತ ತೋಟಗಳಲ್ಲಿ ಎಲ್ಲಾ ತೋಟದಲ್ಲೂ ಇಲ್ಲ ಅದು ಈಗ ನಾವು ಸುಮಾರು ಸರ್ವೆ ಮಾಡಿದಾಗ ಕೆಲವು ತೋಟದಲ್ಲಿ ನಮ್ದೇನೋ ಪ್ರಾಬ್ಲಮ್ ಇಲ್ಲ ಅಂತಾರೆ ಕೆಲವು ರೈತರು ನಮ್ಮಲ್ಲಿ ಜಾಸ್ತಿ ಇದೆ ಅಂದ್ರು ಆ ಸಮಯದಲ್ಲಿ ಒಂದು ಸಿಂಪಣೆನ ರೋಗರ ಒಂದು ಸಿಂಪಣೆನ ಜಾಸ್ತಿ ಇದ್ರೆ ಹೋಗ್ಲಿಕ್ಕಿಲ್ಲ ಬೀಜದೊಳಗೆ ಹೋಗೋದಿಲ್ಲ ಇಲ್ಲ ಅವ್ರು ಹೇಳುವಂತ ರೈತರು ಹೇಳುದು ಅಂತ ಅಂದ್ರೆ ಸರ್ ಲಾಸ್ಟ್ ಇಯರ್ ನಾವು ತಗೊಂಡೋಗಿತ್ತು ಅಂತ ಅಂದ್ರೆ ಅವ್ರು ಸರಿಯಾಗಿ ಒಣಗಸಿಲ್ಲ ಅದೊಂದು ಪ್ರಾಬ್ಲಮ್ ಹಸಿ ಹಸಿಟ್ಟಿದ್ರೆ ಒಳಗಡೆ ಸೇರ್ಕೊಂಡು ಕೊರದಿರ್ತದೆ ಹಾಗಾಗಿ ನಾವು ಮೂರು ನಾಲ್ಕು ದಿವಸ ಒಣಗಿಸಿದ್ರೆ ಚೆನ್ನಾಗಿ ಒಣಗಿಸಿದ್ರೆ ಆ ಬಾದ ಎಲ್ಲ ಕಂಟ್ರೋಲ್ ಬರ್ತದೆ ಇಲ್ದೆ ಹೋದ್ರು ಕೂಡ ಆ ಸಮಯದಲ್ಲಿ ಒಂದು ಸಿಂಪಡಣ ಕೈಗೊಂಡ್ರೆ ಬಹಳ ಒಳ್ಳೇದು ಅಂತ ತೋಟಗಳಲ್ಲಿ ಮಾತ್ರ ಎಲ್ಲ ಎಲ್ಲ ರೈತರಲ್ಲ ಮತ್ತೆ ಹಣ್ಣಿನ ಹಣ್ಣದೇನೋ ತೊಂದ್ರೆ ಓಕೆ ವೀಕ್ಷಕರೇ ಇಷ್ಟೊತ್ತು ನಾವು ಬಹುಶಃ ಎಲ್ಲರಿಗೂ ಖುಷಿಯಾಗಿರುತ್ತೆ ರೋಗವಿಲ್ಲದ ಬೆಳೆ ವಾಣಿಜ್ಯ ಮಟ್ಟದ ರೋಗವಿಲ್ಲದ ಬೆಳೆ ಕೀಟನೂ ಆ ಲೆಕ್ಕದಲ್ಲಿ ಭಾಳ ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಒಣಭೂಮಿಗೆ ಮತ್ತು ಇವತ್ತಿನ ಈ ರಾಸಾಯನಿಕದ ಏನು ಪೊಲ್ಯೂಷನ್ ಹೇಳ್ತೀವಿ ಅಥವಾ ಅತಿಯಾದ ಲಾ ರಾಸಾಯನಿಕದ ಅವಲಂಬನೆ ಬೇಕಿರುವಂತಹ ಕೃಷಿ ಕಾಲದಲ್ಲಿ ಈ ಅಂತ ಬೆಳೆ ರೋಗನೇ ಇಲ್ಲ ಅಂತಂದರೆ ಹೇಳಿ ಯಾರು ನಂಬಲಾರದಂಥ ಪರಿಸ್ಥಿತಿ ಇದೆ ಆದರೆ ಇದು ನಿಜ ಏಕೆಂದರೆ ಇವರು ಸರ್ ಈಗ ಇಷ್ಟೊಂದು ವರ್ಷದ ಇದನ್ನು ನೋಡಿದ್ದಾರೆ ಮತ್ತು ಒಟ್ಟಾರೆ ರಿಸರ್ಚಿನ ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗಾಗಿ ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ಇದು ಒಣಭೂಮಿಗೆ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು ಮತ್ತು ಇದರಿಂದ ಏನಾಗುತ್ತೆ ಕೊನೆಗೆ ಯಾವುದೇ ರಾಸಾಯನಿಕ ಅಂಶ ಇಲ್ಲದೋದಂಥ ಉತ್ಪನ್ನ ಆರೋಗ್ಯಕರ ಉತ್ಪನ್ನ ಸಿಗುತ್ತೆ ಈಗ ಇಷ್ಟೊತ್ತು ನಮಗೆ ಸಾಕಷ್ಟು ಮಾಹಿತಿಯನ್ನು ಸರ್ ಕೊಟ್ಟರು ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ವೀಕ್ಷಕರೇ ನಿಮಗೂ ಕೂಡ ಇದು ಕಾರ್ಯಕ್ರಮ ಪ್ರಯೋಜನಕ್ಕೆ ಬಂತು ಅಂತ ಅನ್ಕತೀವಿ ಇನ್ನು ಚಿಕ್ಕ ಪುಟ್ಟ ವಿಷಯಗಳು ಬಾಕಿ ಇದೆ ಅದರಲ್ಲೂ ವಿಶೇಷವಾಗಿ ಕೊಯ್ಲು ಮಾಡೋದು ಹೇಗೆ ಸಂಸ್ಕರಣೆ ನಾವು ಮಾಡಬಹುದು ಅಥವಾ ಹೊರಗಡೆ ಏನಾಗುತ್ತೆ ಅದರದ್ದು ಒಟ್ಟಾರೆ ಎಕನಾಮಿಕ್ಸ್ ಏನಿದೆ ಇದೊಂದು ಇದೆ ಅದನ್ನು ಮುಂದೆ ಮುಂಬರುವ ದಿನಗಳಲ್ಲಿ ಮುಂದಿನ ಕಂತಿನಲ್ಲಿ ನಾವು ಕೊಡ್ತೀವಿ ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ